ವೆಲ್ಕಮ್ ಬ್ಯಾಕ್. ನಿನ್ನೆ ಅಷ್ಟೇ ರಾಜಪಥ ಕರ್ತವ್ಯ ಪಥಲಾಗಿ ಬದಲಾಗಿರೋದರ ಜೊತೆಗೆ ಅದು ಲೋಕಾರ್ಪಣೆಯಾಗಿದೆ. ಅದರ ಜೊತೆಗೆ ನೇತಾಜಿಯ ಭವ್ಯ ಮೂರ್ತಿಯ ಉದ್ಘಾಟನೆಯನ್ನು ಕೂಡ ಮಾಡಲಾಗಿದೆ, ಲೋಕಾರ್ಪಣೆ ಮಾಡಲಾಗಿದೆ. 28 ಅಡಿ ಎತ್ತರದ ಪುತ್ಥಳಿಯನ್ನ ಕೆತ್ತನೆ ಮಾಡಿದ್ದು ನಮ್ಮ ಕನ್ನಡಿಗ ಮೈಸೂರಿನವರು ಅರುಣ್ ಯೋಗಿರಾಜ್ ಅವರು, ಸುಭಾಷ್ ಚಂದ್ರ ಬೋಸ್ ಕೆತ್ತನೆಯ ಶಿಲ್ಪಿಯವರು. ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಮೊದಲಿಗೆ ಅರುಣ್ ಯೋಗಿರಾಜ್ ಅವರೇ, ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡಿಗರ ಪಾತ್ರ ಬಹಳ ಇದೆ ಅಂತ ಹೇಳಿ. ಮೊದಲನೇದಾಗಿ ರಾಜಪಥ ಕರ್ತವ್ಯ ಪಥವಾಗಿ ಬದಲಾಗಿದೆ, ಅದಕ್ಕೆ ಒಂದಷ್ಟು ಒಳ್ಳೆಯ ಒಂದು ವ್ಯಾಖ್ಯಾನವನ್ನು ಕೂಡ ಪ್ರಧಾನಿಗಳು ನಿನ್ನೆ ಕೊಟ್ಟರು. ಮೊದಲನೇದಾಗಿ ಆ ವಿಚಾರದ ಬಗ್ಗೆ ನಿಮ್ಮ ಅನುಭವವನ್ನ ಹೇಳೋದಾದ್ರೆ, ನಿನ್ನೆಯ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ. ನಮಸ್ಕಾರ. ನೀವು ಹೇಳಿದಾಗಿ ಇದು ನಮ್ಮ ಕನ್ನಡಿಗರಿಗೆಲ್ಲ ಒಂದು ಹೆಮ್ಮೆಯ ವಿಷಯ. ಇಂತ ಒಂದು ದೊಡ್ಡ ಕೆಲಸದಲ್ಲಿ ನಾವು ಒಬ್ರು ಪಾತ್ರ ಆಗಿದ್ದೇವೆ, ನಮ್ದು ಒಂದು ಕಲೆ ಇಲ್ಲಿ ಸೇರ್ಕೊಂಡಿದೆ ಅನ್ನೋದೇ ಒಂದು ದೊಡ್ಡ ವಿಷಯ. ಜೊತೆಗೆ ನಮ್ಮ ಬ್ರಿಟಿಷರು ನಾಮಕರಣ ಮಾಡಿದ್ದು ಮಹಾರಾಜ. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡ್ಬೇಕಾ? ನಿಮಗ್ ಗೊತ್ತಾ, ಇವ್ರ ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನ್ ಮಾರಾಟ ಮಾಡ್ತಾರೆ. ನೀವು ಮಾಡ್ಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಹೆಸರು ಹೇಳುತ್ತೆ ನಮ್ಗೆ, ರಾಜರು ಓಡಾಡಂತ ಜಾಗ ಅಂತ. ಅದಕ್ಕೆ ನಮ್ಮ ಪ್ರಧಾನಿಗಳು ಪ್ರಧಾನಮಂತ್ರಿಗಳು ಏನಂದ್ರೆ ನಮ್ಮಂತ ಕಾರ್ಯ ಯಾರ್ಯಾರು ಕೆಲಸಗಳನ್ನ ಮಾಡ್ತಾರೆ ಅವ್ರಿಗೆ ಒಂದು ಏನಂತೀವಿ ಕಾರ್ಮಿಕರ ಕೆಲಸಕ್ಕೆ ಕಾರ್ಮಿಕರಿಗೆ ಮನ್ನಣೆಯನ್ನ ವಿಚಾರದಲ್ಲೂ ಕೂಡ ನಿನ್ನೆ ಹೇಳಿದ್ರು. ಎಸ್, ಹೌದು ಹೌದು. ಸೊ ಒಂದು ಆತರ ಒಂದು ನಾವು ಯಾವಾಗ ನಾವು ಅವ್ರಿಗೆ ಗೌರವ ಕೊಡ್ತೀವಿ, ಅವ್ರಿಗೂ ನಮ್ಮ ಒಂದು ಈ ಒಂದು ಸಂಸ್ಥೆಯೊಳಗೆ ಸೇರ್ಸ್ಕೊಂತೀವಿ, ಅವ್ರಿಗೆ ಅದರದೇ ಆದ ಒಂದು ಗೌರವಗಳು, ಅವ್ರಿಗೂ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗಿತ್ತು. ಒಂದು ಬಹಳ ನಾವು ಹೇಳಬೇಕು ಅಂದ್ರೆ ನನಗೆ ಇನ್ನ ಏನು ಮಾತೆ ಬರ್ತಾರೆ, ಅಷ್ಟು ದೊಡ್ಡ ಕೆಲಸದಲ್ಲಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಇದರಲ್ಲಿ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತದೆ ಮೇಡಮ್. ಯಾಕೆ ಒಂದ್ ಕಡೆ ಈಗಾಗಲೇ ನಾವು ಶಂಕರಾಚಾರ್ಯರ ಬಗ್ಗೆ ಕೂಡ ಆಗ್ಲೇ ಹೇಳ್ತಾ ಇದ್ವಿ ಅಂದ್ರೆ ಆ ಒಂದು ಕೆತ್ತನೆಯನ್ನ ಮಾಡಿದ್ದು ಕೂಡ ನೀವೇ, ಶಂಕರಾಚಾರ್ಯ ಪುತ್ಥಳಿಯನ್ನ ಅಂತ ಹೇಳಿ. ಇಂತಹ ಒಂದು ಅವಕಾಶ ಸಿಗುತ್ತೆ ಅಂತ ನೀವು ಅಂದುಕೊಂಡಿದ್ರ? ಹೇಗೆ ಹೇಗೆ ಸಿಕ್ತು ನಿಮ್ಗೆ ಈ ಒಂದು ಅವಕಾಶದ ಬಗ್ಗೆ ಮಾತನಾಡೋದಾದ್ರೆ? ಮೇಡಮ್, ಇದು ನಮಗೆ ಶಂಕರಾಚಾರ್ಯ ಪ್ರತಿಮೆ ಆದ್ಮೇಲೆ ನನ್ನ ಜೊತೆ ಒಂದು ಪ್ರಧಾನಮಂತ್ರಿಗಳ ಜೊತೆ ಭೇಟಿನೂ ಇತ್ತು. ಆದ್ರೆ ನಮ್ಗೆ ಇದು 2 ಜನವರಿಯಲ್ಲಿ ನಮ್ಗೆ ಈ ವಿಷಯವಾಗಿ ಒಂದು ಮೊದಲೇ ಮೀಟಿಂಗ್ ತಗೊಂತಾರೆ ಕಲ್ಚರ್ ಮಿನಿಸ್ಟ್ರಿಯಿಂದ. ಭಾರತದ ಎಲ್ಲಾ ಕಲಾವಿದರುಗಳನ್ನ ಒಂದು ಇನ್ವಿಟೇಷನ್ ಕೊಡ್ತಾರೆ. ಸುಮಾರು 8 ಜನ ಕಲಾವಿದರು ಭಾರತದಲ್ಲಿ, ಅದರಲ್ಲಿ ಸೌತ್ ಇಂಡಿಯಾದಿಂದ ನಾನು ಒಬ್ಬನೇ ಇರ್ತೀನಿ, ದಕ್ಷಿಣ ಭಾರತದಿಂದ ನಾನು ಒಬ್ಬ ಇರ್ತೀನಿ. ಒಂದು ಕಲ್ಚರ್ ಮಿನಿಸ್ಟ್ರಿಯಿಂದ ಒಂದು ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅಂದ್ರೆ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಲ್ಲಿನ ಪ್ರತಿಮೆ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಇರುತ್ತೆ. ಜೊತೆಗೆ ಅದನ್ನ ನೀವು ಇಷ್ಟು ಸಮಯದಲ್ಲಿ ಆಗಸ್ಟ್ ಅಲ್ಲಿ ಮಾಡಬೇಕು ಅಂತ ಒಂದು ಡೆಡ್ ಲೈನ್ ಸಹ ಅವತ್ತು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಆಗಿರುತ್ತೆ. ಇಂಡಿಯಾದಲ್ಲಿ 8 ಕಲಾವಿದರಲ್ಲಿ ನಾನು ಇರ್ತೀನಿ ಅದರಲ್ಲಿ. ಆಗ ನಾನು ಅದನ್ನ ಕಲ್ಲು ನಾನು ಸಾಮಾನ್ಯವಾಗಿ ಕಲ್ಲಲ್ಲೇ ಜಾಸ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಹೌದು ನಾನು ಆ ಟೈಮ್ ನಲ್ಲಿ ಮಾಡ್ಕೊಡ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ವಿ. ಅದಾದ ಒಂದ್ ಆ ಮೀಟಿಂಗ್ ಆದ 2 ದಿವಸದ ನಂತರ ನಮ್ಗೆ ಪ್ರಧಾನಮಂತ್ರಿಗಳು ನಾನು ಅನೌನ್ಸ್ಮೆಂಟ್ ಮಾಡ್ತಾರೆ, ಇಂಡಿಯಾ ಗೇಟ್ ನಲ್ಲಿ ಹಿಂಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರನೈಟ್ ಪ್ರತಿಮೆ ಬರ್ತಾ ಇದೆ ಅಂತ. ಸೊ ಆಗ ನನಗೆ ಗೊತ್ತಾಗುತ್ತೆ ಆ ರಿಲೇಟೆಡ್ ನನಗೆ ಮೀಟಿಂಗ್ ತಗೊಂಡಿದ್ದು ಅಂತ, ನನಗೆ ಮುಂಚೆ ಹೇಳಿರ್ಲಿಲ್ಲ ಏನಂತಲ್ಲ. ಸೊ ಇದು ಜನವರಿಯಲ್ಲಿ ಇದು ಇದ್ರ ಬಗ್ಗೆ ಒಂದು ಮೀಟಿಂಗ್ ನನ್ನ ಇನ್ವಾಲ್ವ್ ಮಾಡ್ಕೋತಾರೆ ಕಲ್ಚರ್ ಮಿನಿಸ್ಟ್ರಿಯಿಂದ. ಅದೇ ರೀತಿ ಇದು ಮುಂದುವರಿತಾ ಹೋಗಿ ನನಗೆ ಏಪ್ರಿಲ್ ನಲ್ಲಿ ನಮ್ಮ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋ ಅವಕಾಶ ಸಿಗುತ್ತೆ. ಸಿಕ್ಕದಾಗ ನಾನೊಂದು ಸಣ್ಣ ಪ್ರತಿಮೆ ಸಹ ತಯಾರು ಮಾಡ್ಕೊಂಡು ಹೋಗಿರ್ತೀನಿ ನಾನು ಪ್ರೈಮ್ ಮಿನಿಸ್ಟರ್ಗೆ ಕೊಡ್ಲಿಕ್ಕೆ ಕಲ್ಲಂದು. ಅದನ್ನ ನೋಡಿದ್ರೆ ಪ್ರಧಾನಮಂತ್ರಿ ತುಂಬಾ ಖುಷಿ ಪಟ್ಟು ಅವ್ರ ಟ್ವಿಟರ್ ಅಕೌಂಟ್ ಅಲ್ಲಿ ನನ್ನ ಬಗ್ಗೆ ಒಂದು ಟ್ವೀಟ್ ಮಾಡ್ತಾರೆ, ಅವ್ರನ್ನ ಭೇಟಿ ಆಗಿದ್ದು ನಂಗೆ ತುಂಬಾ ಸಂತೋಷ ಆಗಿದೆ. ಅವ್ರಿಗೆ ಈ ಸುಭಾಷ್ ಚಂದ್ರ ಬೋಸ್ ಎಕ್ಸ್ಟ್ರಾಡನರಿ ಸುಭಾಷ್ ಚಂದ್ರ ಬೋಸ್ ಮೂರ್ತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಒಂದು ಟ್ವೀಟ್ ಮಾಡ್ತಾರೆ ಜೊತೆಗೆ. ಆಮೇಲೆ ಆ ವಿಷಯವಾಗಿ ನನಗೆ ಕೇಳ್ತಾರೆ ಹೇಗ್ ನಡೀತಾ ಇದೆ ಕೆಲಸ ಅಂತೆಲ್ಲ. ಸೊ ಆ ಸಮಯದಲ್ಲಿ ನನಗಿನ ವರ್ಕ್ಔಟ್ ಬಂದಿರಲ್ಲ ಏಪ್ರಿಲ್ ನಲ್ಲಿ. ಸೊ ಹಾಗಂದಾಗ ಇಲ್ಲ ಸರ್ ನನಗೆ ಇನ್ನ ಡಿಸ್ಕಷನ್ ಇದೀವಿ ಇನ್ನ ಮುಗ್ದಿಲ್ಲ ಇದ್ರದ್ದು ಅಂತಂದಾಗ ಅವ್ರು ಯಾಕೆ ಇನ್ನ ಇದೆ ಅಂತೇಳಿ ಜೂನ್ ಅಲ್ಲಿ ನನಗೆ ಇದು ವರ್ಕ್ಔಟ್ ಬರುತ್ತೆ ಇದು ಕಂಪ್ಲೀಟ್ ಮಾಡ್ಲಿಕ್ಕೆ. ಅಂದ್ರೆ ನಾನೇ ಮೇನ್ ಸ್ಕಲ್ಪ್ಟರ್ ಅಂತ ನನ್ನ ಇದನ್ನ ಸೆಲೆಕ್ಟ್ ಮಾಡ್ತಾರೆ. ಬಟ್ ತುಂಬಾ ಚಾಲೆಂಜಿಂಗ್ ಅಂದ್ರೆ ನಮ್ಗೆ ಬಹಳ ಕಮ್ಮಿ ಸಮಯ ಅಲಾಟ್ ಆಗಿರುತ್ತೆ. ಸೊ ಜೂನ್ ಅಲ್ಲಿ ನಮ್ಗೆ ಶುರು ಆದ್ರೆ ನಾವು ಆಗಸ್ಟ್ 15th ಒಳಗೆ ಮಾಡ್ಬೇಕಿರುತ್ತೆ ಮೊದಲು. ನಮ್ಗೆ ಡೆಡ್ ಲೈನ್ ಇದ್ದಿದ್ದು ಆಗಸ್ಟ್ 15th ಓಪನಿಂಗ್ ಇದ್ದಿದ್ದು. ಜೊತೆಗೆ ಗ್ರನೈಟ್ ಅಲ್ಲಿ ಮಾಡ್ಬೇಕಾಗಿರೋದ್ರಿಂದ ಗ್ರನೈಟ್ ತುಂಬಾ ನಿಮ್ಗೆಲ್ಲಾರು ಗೊತ್ತು ತುಂಬಾ ಹಾರ್ಡ್, ತುಂಬಾ ಹಾರ್ಡೆಸ್ಟ್ ಸ್ಟೋನ್ ಇನ್ ದ ವರ್ಲ್ಡ್ ಲಿಟ್ರಲಿ. ಇದು ಸ್ಟೀಲ್ ಇದ್ದಾಗೆ ಇತ್ತು ನಮ್ಗೆ ಕಲ್ಲನ್ನೋದ್ಕಿಂತ. ಈ ಕಲ್ಲನ್ನ ನಮ್ಗೆ ತೆಲಂಗಾಣದಿಂದ ತರ್ಸ್ಕೊಟ್ಟಿದ್ರು. ಸುಮಾರು ಒಂದು 280 ಟನ್ ಇತ್ತು ಕಲ್ಲು, ಇದು ಅವ್ರು ತಂದ್ಕೊಟ್ಟಿದ್ ನಮ್ಗೆ. ಸೊ 280 ಟನ್ ಅಲ್ಲಿ ನಮ್ಗೆ ಒಂದು ನೈಜ ಕಲೆ ಮಾಡ್ಬೇಕು ನೋಡಿ. ದೇವತಾ ಬಿಗಿರುಗಳಾದ್ರೆ ನಾವು ಹೇಗ್ ಮಾಡಿದ್ರು ನಮ್ಗೆ ನಡೆಯುತ್ತೆ.
ನಮಗೆ ಈ ನೈಜ ಕಲೆ ಮಾಡೋದು ತುಂಬಾ ಚಾಲೆಂಜಿಂಗ್ ಅದು ಕಲ್ಲಿನಲ್ಲಿ ಅಂದ್ರೆ ಸ್ವಲ್ಪ ಯಾವತ್ತೇ ನಾವು ತುಂಬಾ ವಿಷಯಗಳನ್ನ ಯಾವಾಗಲೂ ಒಂದು ಸಮಯದಲ್ಲಿ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಹೌದು ಅವರ ಎತ್ತರ ಗಾತ್ರ ಅವರ ಬಟ್ಟೆ ಬಗ್ಗೆ ವಿಷಯಗಳು ರಿಂಕಲ್ಸ್ ಬಗ್ಗೆ ವಿಷಯಗಳು ತಿಳ್ಕೊಬೇಕಾಗುತ್ತೆ ಸೊ ಹೀಗೆ ನಾವು ಪ್ರತಿಯೊಂದನ್ನು ಕನ್ಸಿಡರ್ ಮಾಡಿ ಮಾಡಬೇಕಾಗುತ್ತೆ ಈ ಒಂದು ಪ್ರೋಸೆಸ್ ಗೆ ಆಮೇಲೆ ಸಮಯ ಕಮ್ಮಿ ಇರುತ್ತೆ ನಾವು ಕಾರಣ ಹೇಳಕ್ ಆಗಲ್ಲ ಕಲ್ಗಟ್ಟಿ ಅನ್ನೋ ಕಾರಣ ನಾವು ಯಾರ ಮುಂದೆ ಹೇಳಕ್ ಆಗಲ್ಲ ಸೊ ಅದರಿಂದ ನಾವೇನ್ ಮಾಡ್ತೀವಿ ನಮ್ಗೆ ಇದು ಸಿಕ್ಕಿರೋ 2 ತಿಂಗಳ ಸಮಯ 6 ತಿಂಗಳು ಮಾಡ್ಲಿಕ್ಕೆ 24 hours ಕೆಲಸ ಮಾಡೋಣ ಒಂದು ದಿವಸ 3 ದಿವಸ ಮಾಡ್ಕೊಳ್ಳೋಣ ನಾವು ಅಂತ ಹೇಳಿ ಕಂಟಿನ್ಯೂಸ್ 24 hours ನಾವು ಕೆಲಸ ಶುರು ಮಾಡ್ತೀವಿ ಸೊ ನನ್ನ ಜೊತೆ ಸಹ ಕಲಾವಿದರಾಗಿ ಒಂದು 45 ಜನ ಕೆಲಸ ಮಾಡ್ತಾರೆ ಕರ್ನಾಟಕದಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಸಹಾಯಕ ಕಲಾವಿದರು ಮತ್ತೆ ಆಂಧ್ರ ಪ್ರದೇಶದಿಂದ ಮತ್ತೆ ನಮ್ಮ ತಮಿಳ್ನಾಡಿಂದ ರಾಜಸ್ಥಾನದಿಂದ ಸೊ ಹೀಗೆ ನಮ್ಗೆ ಎಲ್ಲಾ ಕಡೆಯಿಂದನು ಒಂದು ಈ ವಿಷಯವಾಗಿ ನಾನು ನನ್ನ ಸ್ನೇಹಿತರ ಜೊತೆ ಮಾತಾಡಿದಾಗ ಒಂದು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಇಮಿಡಿಯೇಟ್ ಆಗಿ ಎಲ್ಲರೂ ಕೆಲಸ ಬರ್ತಾ ಇದ್ದ ಹಾಗೆ ಒಂದಷ್ಟು ಆತಂಕ ಏನಾದರೂ ಇತ್ತಾ ನಿಮಗೆ ಇಲ್ಲ ನಮಗೆ ಒಂದು ಏನಾಯ್ತು ನಾವು ಆನ್ ಟ್ರ್ಯಾಕ್ ಗೆ ಬಂದ್ಬಿಟ್ವಿ ನಾವು ಡೆಲ್ಲಿ ಕೆಲಸ ಮಾಡ್ಬೇಕಿತ್ತು ನಮ್ಗಿದು ಸೊ ನಾನೇನ್ ಮಾಡಿದ್ವಿ ನಮ್ಗೆ ಡಿಟೇಲಿಂಗ್ ಟೈಮ್ ಜಾಸ್ತಿ ಬೇಕು ಅಂತೇಳಿ ಫಸ್ಟ್ ಅಂಡ್ ಮಿಡಲ್ ಸ್ಟೇಜ್ ನ ತುಂಬಾ ಚೆನ್ನಾಗಿ ಪ್ರೆಸ್ ಮಾಡ್ತೀವಿ ಅಂದ್ರೆ ತುಂಬಾ ಪುಷ್ ಮಾಡ್ತೀವಿ ತುಂಬಾ ಸೊ ನಾವು ಜಲ್ದಿ ಕಂಪ್ಲೀಟ್ ಆ ವರ್ಕ್ ನ ಜಲ್ದಿ ಕಂಪ್ಲೀಟ್ ಮಾಡ್ಕೊಂಡ್ರೆ ನಾವು ಫಿನಿಶಿಂಗ್ ಗೆ ತುಂಬಾ ಟೈಮ್ ಕೊಡ್ಬೇಕಾಗತ್ತೆ ಅಂತ ಮತ್ತೆ ಪಾಲಿಶಿಂಗ್ ಗೆ ಟೈಮ್ ಕೊಡ್ಬೇಕಾಗತ್ತೆ ಅಂತ ಸೊ ಇದನ್ನ ಆಮೇಲೆ ಇತ್ತ ಕೆಲಸಗಳನ್ನ ತುಂಬಾ ಮಾಡಿದ್ದೆ ನಾನು ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಕಲ್ ಜೊತೆಗೆ ಡೈರೆಕ್ಟ್ ಆಗಿ ಮಾಡುವಂತ ಒಂದು ಎಕ್ಸ್ಪೀರಿಯನ್ಸ್ ಇರೋದು ಸ್ವಲ್ಪ ಹೆಲ್ಪ್ ಆಯ್ತು ನನಗೆ ಸೊ ಈ ರೀತಿ ತುಂಬಾ ಚಾಲೆಂಜಿಂಗ್ ಟೈಮ್ ಚಾಲೆಂಜಿಂಗ್ ಇತ್ತು ಕಲ್ಲು ಚಾಲೆಂಜಿಂಗ್ ಇತ್ತು ವೆದರ್ ಸಹ ನಮ್ಗೆ ಡೆಲ್ಲಿ ನಿಮ್ಗೆ ಗೊತ್ತು ಮೈಸೂರು ನಾವು 36 ಡಿಗ್ರಿ ಆರಾಮಾಗಿ ಇರ್ತೀವಿ ಮ್ಯಾಕ್ಸಿಮಮ್ ಇಲ್ಲಿ 48 ಡಿಗ್ರಿ ನಮ್ಗೆ ಎನಿ ಟೈಮ್ ತುಂಬಾ ಕಷ್ಟ ಆಗ್ತಿತ್ತು ಬಟ್ ಏನಾಗುತ್ತೆ ಈಗ ಕಮ್ಮಿ ಏಜ್ ಇರೋದ್ರಿಂದ ಮೋಸ್ಟ್ಲಿ ನಮ್ಗೆ ಎಲ್ಲ ಎಷ್ಟು ಜಲ್ದಿ ಮಾಡ್ಲಿಕ್ಕೆ ಒಂದು ಅವಕಾಶ ಆಯ್ತು ಅಂತ ಹೇಳಲಿಕ್ಕೆ ಸರ್ ಎಷ್ಟು ಪರ್ಸನಲಿ ಕನೆಕ್ಟೆಡ್ ಆಗಿದ್ರಿ ನೀವು ಅಂತ ಹೇಳಿ ಈ ವಿಚಾರದಲ್ಲಿ ಇಲ್ಲ ಮೇಡಮ್ ಅದೇನಾಯ್ತು ನಾವು ನೋಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ನಾವು ಚಿಕ್ಕ ವಯಸ್ಸಿಂದ ಓದ್ತಾ ಬರ್ತೀವಿ ಅವರು ನಮ್ಗೊಂದು ಒಬ್ರು ಹೀರೋ ರೀತಿ ನಮ್ಗೆ ಲೈಫ್ ಅಲ್ಲಿ ಅವ್ರಿಗೆ ಸೊ ನನ್ನ ಹೀರೋನ ನಾನ್ ಮಾಡ್ಬೇಕು ಅಂದ್ರೆ ನನಗೆ ಎಮೋಷನಲಿ ತುಂಬಾ ಕನೆಕ್ಟ್ ಆಗಿದೆ ಸೊ ಏನಾಗ್ತಿತ್ತು ನನ್ಗೆ ಒಂದು ಏನಂತೀವಿ ನನ್ನ ಬಿಹೇವಿಯರ್ ಚೇಂಜ್ ಆಗಿತ್ತು ಎಲ್ಲರಿಗೂ ಮೊದಲು ನಮಸ್ಕಾರ ಮಾಡ್ತಿದ್ದೆ ಗ್ರೀಟ್ ಮಾಡ್ಬೇಕಾದ್ರೆ ಆದ್ರೆ ಇವ್ರನ್ನ ಮಾಡ್ತಾ ಮಾಡ್ತಾ ಈಗ ಗ್ರೀಟ್ ಮಾಡ್ಬೇಕಾದ್ರೆ ಅವ್ರ ರೀತಿ ಸಲ್ಯೂಟ್ ಮಾಡಂಗೆ ಆಗಿತ್ತು ನಂದು ಬಿಹೇವಿಯರ್ ಸಹ ಸೊ ನಾವ್ ಅಷ್ಟು ಇನ್ವಾಲ್ವ್ ಆಗ್ಬಿಡ್ತೀವಿ ಅಂದ್ರೆ ಅವ್ರ ಹಾವಭಾವನ ನಾವು ಅಬ್ಸರ್ವ್ ಮಾಡೋದು ತುಂಬಾ ಫೋಟೋಸ್ ಗಳನ್ನೇ ನೋಡ್ತಾ ಇರೋದು ಎಲ್ಲಿ ಏನ್ ಚೆನ್ನಾಗ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಅನ್ನೋದ್ ಬಗ್ಗೆ ಯೋಚನೆ ಮಾಡ್ತಾ ನಮ್ಗೆ ಗೊತ್ತಿಲ್ದೇನೆ ಒಂದು ಎಮೋಷನ್ ಬಾಂಡಿಂಗ್ ಬೆಳೆಯತಾ ಹೋಗುತ್ತೆ ಸ್ಕಲ್ಪ್ಚರ್ ಜೊತೆಗೂ ಮತ್ತೆ ನಾವು ಸುಭಾಷ್ ಚಂದ್ರ ಬೋಸ್ ಎಷ್ಟು ಪ್ರೀತಿ ಮಾಡ್ತೀವಿ ಅದನ್ನ ನಾವು ಎಮೋಷನ್ ತೋರ್ಸಕೊಂದು ಮೀಡಿಯಂ ನಮ್ಗೆ ಸ್ಟೋರಿ ಇದು ನಿಜ 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 ಒಂದ್ ಕ್ವಿಕ್ ಕ್ವಶನ್ ಯಾಕಂದ್ರೆ ನಿನ್ನೆಯ ದಿನವನ್ನ ನೋಡಿದ್ರು ನಿಮ್ಗೆ ನಿನ್ನೆಯ ದಿನ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಖುಷಿ ಕೊಡ್ತು ನಿನ್ನೆಯ ದಿನದ ಬಗ್ಗೆ ಒಂದ್ ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೇಗೆ ನನಗೆ ಏನಾಯ್ತು ನನಗೆ ಇನ್ನ ಎಲ್ಲ ಕನ್ಸು ಲೋಕಲ್ ಇದ್ದೀನಿ ನನಗೀಗ ನಾನು ಮಾಡಿದೀನಿ ನನಗೇನು ನೆನಪೇ ಇಲ್ಲ ನನಗೆ ಅದೇನೋ ಕನ್ಸು ಅಂತ ನೆನಸ್ತಾ ಇದೆ ಇದು ಯಾಕಂದ್ರೆ ನನಗೆ ಸಿಗುತ್ತೆ